ರಾಜ್ಯದಲ್ಲಿ ಮಳೆಯಿಂದ ಆಗ್ತಾ ಇರತಕ್ಕಂತ ಅನಾಹುತಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ಇನ್ನು ಕಬಿನಿ ಡ್ಯಾಮ್ ಅಧಿಕಾರಿಗಳ ಎಡವಟ್ಟಿನಿಂದಾಗಿ ಒಂದು ಅನಾಹುತ ಆಗಿದೆ ರಾತ್ರೋರಾತ್ರಿ ನದಿಗೆ ಡ್ಯಾಮ್ ನಿಂದ ನೀರನ್ನು ಬಿಟ್ಟಿದ್ದಾರೆ ಅಧಿಕಾರಿಗಳು ಯಾರಿಗೂ ಕೂಡ ತಿಳಿಸಿಲ್ಲ ನದಿಗೆ 30,000 ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದಾರೆ ಕಬಿನಿ ಜಲಾಶಯದಿಂದ ಹಾಗಾಗಿ ಗೇಟ್ ಹಾಕದೆ ಸೈರನ್ ಮಾಡದೆ ನದಿಗೆ ನೀರನ್ನು ಬಿಟ್ಟು ಎಡವಟ್ಟು ಮಾಡ್ಕೊಂಡಿದ್ದಾರೆ ಇವೆಲ್ಲ ಮಾಡಬೇಕು ಮುಂಜಾಗ್ರತಾ ಕ್ರಮ ಭೀತಿಯಿಂದ ಮತ್ತೊಂದು ಬದಿಗೆ ಓಡಿ ಹೋಗಿದ್ದಾರೆ ನದಿ ಪಾತ್ರದ ಜನ ಸೇತುವೆ ಮೇಲೆ ಹೋಗ್ತಾ ಇದ್ದವರಿಗೆ ಏಕಾಯಕಿ ಶಾಕ್ ಆಯ್ತಂತೆ ಏನಪ್ಪಾ ಇಷ್ಟೊಂದು ನೀರು ಬಿಟ್ಬಿಟ್ಟಿದ್ದಾರೆ ಅಂತ ಹೆಚ್ಡಿ ಕೋಟೆಯ ಬೀಚ್ ನಲ್ಲಿ ಬಳಿ ಇರತಕ್ಕಂತ ಡ್ಯಾಮ್ ಇದು ಸಾಮಾನ್ಯವಾಗಿ ಈ ತರ ಹೆಚ್ಚು 10,000 ಕ್ಯೂಸೆಕ್ ಗಿಂತ ಹೆಚ್ಚುವರಿ ನೀರನ್ನು ಬಿಡಬೇಕಾದ್ರೆ ಸೈರನ್ ಹಾಕ್ತಾರೆ ಅಂದ್ರೆ ಬಿ ಕೇರ್ಫುಲ್ ಅಂತ ನದಿ ಪಾತ್ರದ ಜನ ಬಿ ಕೇರ್ಫುಲ್ ಅಂತ ಸೈರನ್ ಹಾಕ್ತಾರೆ ಗೇಟ್ ಕ್ಲೋಸ್ ಮಾಡ್ತಾರೆ ಬಟ್ ಈಗ ಏನು ಮಾಡದೇನೆ 30,000 ಕ್ಯೂಸೆಕ್ ನೀರನ್ನು ಬಿಟ್ಟಿರೋದು ಒಂದು ರೀತಿ ಜನರಿಗೆ ಗಾಬರಿ ಆಗಿಬಿಟ್ಟಿದೆ ಏನಪ್ಪ ಇದು ಡ್ಯಾಮ್ ಗೀಮ್ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಡ್ತಾ ಪ್ರವಾಹ ಬಂದ್ಬಿಡ್ತಾ ಅಂತ ಅನ್ಬಿಟ್ಟು ಸೋ ನೀರು 30,000 ಕ್ಯೂಸೆಕ್ ನೀರು ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗೆ ಹರಿದಿರಬೇಕು ಅಂತ ಪಾಪ ಸೇತುವೆ ಮೇಲೆ ಹೋಗ್ತಾ ಇದ್ದ ಜನಗಳಿಗೆಲ್ಲ ಗಾಬರಿ ಆಗಿಬಿಟ್ಟಿದೆ ಅಲ್ಲೆಲ್ಲ ನೀರು ಬಂದ್ಬಿಟ್ಟಿದೆ ಸೋ ಹಾಗಾಗಿ ಇದು ಕಬಿನಿ ಜಲಾಶಯದ ಇಂಜಿನಿಯರ್ಗಳ ಎಡವಟ್ಟಿನಿಂದ ಆಗಿರತಕ್ಕಂತ ಪ್ರಮಾದ ಈ ತರ ಮಾಡಬಾರದು ಯಾವಾಗಲೂ ಕೂಡ ಅವರಿಗೊಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ ನೀರನ್ನು ಬಿಡಬೇಕು ಅಂದ್ರೆ ಹೇಗೆ ಬಿಡಬೇಕು ಯಾವ ರೀತಿ ಬಿಡಬೇಕು ಅದಕ್ಕಿಂತ ಮುಂಚೆ ಯಾವ ರೀತಿ ಇದನ್ನ ತಗೋಬೇಕು ಕೇರ್ ತಗೋಬೇಕು ಆದ್ರೆ ಅದು ಯಾವುದನ್ನು ಮಾಡದೇನೆ ಏಕಾಏಕಿ ಈ ತರ ಮಳೆ ನೀರನ್ನು ಬಿಟ್ಟಿರತಕ್ಕಂತದ್ದು ಕೂಡ ತುಂಬಾ ದೊಡ್ಡ ಅನಾಹುತಕ್ಕೆ ಎಡೆ ಮಾಡಿಕೊಡುತ್ತೆ ಈ ತರ ನಿರ್ಲಕ್ಷ್ಯ ಮಾಡಬಾರದು ಯಾವುದೇ ಕಾರಣಕ್ಕೂ ಕೂಡ ಹೌದು ನೀರು ಜಾಸ್ತಿ ಆಗಿದೆ ಅದನ್ನ ನೀರು ಬಿಡಬೇಕು ಅಂತಂದ್ರೆ ಅದು ಯಾವ ರೀತಿ ಬಿಡಬೇಕು ಜನಗಳಿಗೆ ಎಚ್ಚರಿಕೆ ಕೊಡಬೇಕು ಆ ರೀತಿ ಕೊಟ್ಟು ಕಳಿಸಬೇಕು ಅದನ್ನ ಹೊರತುಪಡಿಸದಂತೆ ಈ ರೀತಿ ಮಾಡಬಾರದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಕೆಪಿ ನಾಗರಾಜ್ ಅವರಿಂದ ಪಡ್ಕೊಳ್ಳೋಣ ಎಸ್ ಕೆಪಿ ಯಾಕೆ ಈ ರೀತಿ ನಿರ್ಲಕ್ಷ್ಯ ಏನು ಉದ್ದೇಶಪೂರ್ವಕವಾಗಿ ಮಾಡಿದ್ದ ಮರ್ತ್ರ ಏನಾಯ್ತು ಇದರಿಂದ ತೊಂದರೆ ಏನಾಗಿದೆ ಅರವಿಂದ್ ಇದು ಬೇಜವಾಬ್ದಾರಿತನ ಅಂತ ಹೇಳ್ಬೋದು ಯಾಕಂದ್ರೆ ಕಬಿನಿ ಜಲಾಶಯ ಅಂದ್ರೆ ಯಾವುದೇ ಜಲಾಶಯಗಳಿಂದ ನೀರನ್ನ ಬಿಡುವಂತ ಅಂದ್ರೆ ಅದು 10,000 ಕ್ಯೂಸೆಕ್ ಮೇಲೆ ನೀರನ್ನ ಬಿಡುವಂತ ಸಂದರ್ಭದಲ್ಲಿ ಆ ಭಾಗದ ಜನರಿಗೆ ಮುನ್ನೆಚ್ಚರಿಕೆಯಾಗಿ ಮಾಹಿತಿಯನ್ನ ಕೊಡುವಂತದ್ದು ಜೊತೆಗೆ ಸೈರನ್ ಹಾಕುವಂತದ್ದು ಒಂದು ರೀತಿಯಾದ ಪ್ರೊಸೀಜರ್ ಯಾಕಂದ್ರೆ ಜನ ತಗ್ಗು ಪ್ರದೇಶಗಳಿದ್ದವರು ಅಲರ್ಟ್ ಆಗ್ಲಿ ಅಂತ ಆದ್ರೆ ಇಲ್ಲಿ 25,000 ಕ್ಯೂಸೆಕ್ ನಷ್ಟು ನೀರನ್ನ ಏಕಾಏಕಿಯಾಗಿ ಬಿಡುವ ಮೂಲಕವಾಗಿ ಒಂದು ರೀತಿಯಾಗಿ ಬೇಜವಾಬ್ದಾರಿತನವನ್ನ ಕಬಿನಿ ಜಲಾಶಯದ ಅಧಿಕಾರಿಗಳು ಮಾಡಿದ್ದಾರೆ ಇದು ರಾತ್ರಿಯ ವೇಳೆಯಲ್ಲಿ ಬಿಟ್ಟಿರುವಂತಹ ನೀರು ಆ ಸಂದರ್ಭದಲ್ಲಿ ಸೇತುವೆ ಮೇಲೆ ಹೋಗ್ತಾ ಇದ್ದಂತಹ ಜನರಿಗೆ ಒಂದು ರೀತಿಯಾಗಿ ಗಾಬರಿಯಾಗಿದೆ ಜಲಾಶಯದ ನೀರಿನ ಏನು ಕ್ರೆಸ್ಟ್ ಗೇಟ್ ನಿಂದ ಸ್ವಲ್ಪ ದೂರದಲ್ಲಿ ಅಂದ್ರೆ ಒಂದು 1/2 ಕಿಲೋಮೀಟರ್ ದೂರದಲ್ಲಿ ಇಲ್ಲ ಆ ಸೇತುವೆ ಇದೆ ಆ ಸೇತುವೆ ಬಹಳ ಬೇಗ ಮುಳುಗಡೆಯೂ ಕೂಡ ಆಗಿಬಿಡುತ್ತೆ ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯಗಳು ಆಗಿಲ್ಲ ತದನಂತರದಲ್ಲಿ ಸ್ಥಳೀಯರು ಒಂದು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸಿದ ನಂತರದಲ್ಲಿ ನೀರಿನ ಪ್ರಮಾಣವನ್ನ ಸ್ವಲ್ಪ ತಗ್ಗಿಸಿದರೆ ತದನಂತರದಲ್ಲಿ ತಗ್ಗು ಪ್ರದೇಶದಲ್ಲಿರುವಂತಹ ಜನರು ಬೇರೆ ಕಡೆಗೆ ಶಿಫ್ಟ್ ಆದ ನಂತರದಲ್ಲಿ ಈಗ ಮತ್ತೆ ನೀರಿನ ಪ್ರಮಾಣವನ್ನ 35,000ಕ್ಕೆ ಏರಿಕೆ ಮಾಡಲಾಗಿದೆ ಅರವಿಂದ್ ಓಕೆ ಥ್ಯಾಂಕ್ ಯು ಕೆಪಿ ತಮ್ಮೆಲ್ಲ ಮಾಹಿತಿಗೆ ಅಲ್ಲಿನ ಸ್ಥಳೀಯರನ್ನ ಮಾತಾಡಿಸೋಣ ಶಿವಲಿಂಗಣ್ಣ ಅಂತ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಸಾಮಾನ್ಯವಾಗಿ ಈ ತರ ನೀರು ಬಿಡಬೇಕಾದ್ರೆ ಸೈರನ್ ಹಾಕೋದು ಇವೆಲ್ಲ ಮಾಡ್ತಾರೆ ಅಲ್ವಾ ಹೌದು ಸರ್ ಹೌದು ಮಾಡ್ಲೇಬೇಕು ಸರ್ ಅದು ಸ್ಥಳೀಯವಾಗಿ ನಿನ್ನೆ ಏನೋ ಮಾಡಿಲ್ಲ ಅಂತ ಸುದ್ದಿ ಸರ್ ಸ್ಥಳೀಯವಾಗಿ ಬಿದರಳಿ ಸರ್ಕಲ್ ಅಂತ ಒಂದು ಗ್ರಾಮ ಇದೆ ಆ ಜಾಗದಲ್ಲಿ ಎರಡು ಗೇಟ್ಗಳು ಬರುತ್ತೆ ಸರ್ ಕಬಿನಿ ಜಲಾಶಯದ ಏನ್ ಕೆಳಭಾಗ ಸೇತುವೆ ಇರುತ್ತೆ ಅದಕ್ಕೆ ಗೇಟ್ಗಳು ಇದಾವೆ ಎರಡು ಓಕೆ ಆ ಗೇಟ್ಗಳು ಬಂದ್ ಮಾಡಿ ಇವರು ಸೈರನ್ ಮಾಡಿ ಅಲ್ಲಿ ಸ್ಥಳೀಯರಿಗೆ ವಿಚಾರಗಳು ಮುಟ್ಟಿಸಿ ಆ ನಂತರ ಇವರು ನೀರನ್ನ ಬಿಡಬೇಕಾಗಿತ್ತು ಸರಿ ಆದ್ರೆ ಏಕಾಏಕಿ ಜನಗಳು ಹೋಗ್ತಾ ಇದ್ದಾಗನೇ ಇವರು ಬ್ರಿಡ್ಜಿನ ಮೇಲೆ ನೀರು ಬಿಟ್ಟ ಕಾರಣ ಅಲ್ಲಿ ಬೈಕ್ ನವರು ಇವ್ರಿಗೆಲ್ಲ ಅಲ್ಲಿ ಸ್ಥಳೀಯರೆಲ್ಲ ಅಡ್ಡ ಹಾಕಿ ಆ ನಂತರ ಸ್ಥಳೀಯರಿಂದ ಮಾಹಿತಿ ಹೋಗಿ ನಿಲ್ಸಿದ್ದಾರೆ ಸರ್ ಬಟ್ ಅದರಿಂದ ತೊಂದರೆ ಏನಾರು ಆಗಿದೆಯಾ ಸರ್ ಸರ್ ಒಂದ್ ಬೈಕ್ ಅದ ಗ್ರಾಮಸ್ಥರು ಇಲ್ಲ ಅಂದಿದ್ರೆ ಅಲ್ಲಿ ಗ್ಯಾರಂಟಿ ಇಬ್ರು ಕಳೆದೋಗ್ತಾ ಇದ್ರು ಸರ್ ಏನ್ ಇವತ್ತು ಗುರುಸ್ವಾಮಿ ಅವ್ರು ಬಿದ್ದಿದ್ರು ಹಿಂದೆ ಅದೇ ಜಾಗದಲ್ಲಿ ಒಂದ್ ಬೈಕ್ ಸಿಲ್ಕ್ ಹಾಕೊಂಡು ಆ ಬೈಕ್ ಆಫ್ ಆಗಿ ಆ ಬೈಕ್ ನ ಬಿದಳಿ ಅವ್ರ ಒಂದಿಬ್ರು ಬಂದು ಎಳ್ಕೊಂಡೋಗಿ ಸೈಡ್ಗ್ ಬಿಟ್ರು ಇದರಿಂದ ಒಂದ್ ದೊಡ್ಡ ಅನಾಹುತನೆ ತಪ್ಪಿದೆ ಅಧಿಕಾರಿಗಳು ಯಾವ್ದೇ ಕಾರಣಕ್ಕೂ ಮುಂದಿನ ಅಂದ್ರೆ ಈ ಅಧಿಕಾರಿಗಳ ವೈಫಲ್ಯ ಆಗಿದೆ ಸರ್ ಪ್ರತಿಯೊಬ್ಬರಿಗೂ ಫೋನ್ ಮಾಡಿದ್ರೆ ಎಲ್ಲ ಮೈಸೂರ್ಲಿ ಇದೀವಿ ಅಂತಾರೆ ಇಲ್ಲಿ ಒಬ್ರು ಸಹಾಯಕ ಕಾರ್ಯಪಾಲಕ ಅಭಿಯಂತರ ಇದಾರೆ ಸರ್ ಅವರು ದಿನನಿತ್ಯ 5:30 ಆಯ್ತು ಇದಂಗೆನೆ ಇಲ್ಲಿಂದ ಕಾಲ್ ಕೇಳೋದಕ್ ನೋಡ್ತಾರೆ ಇಲ್ಲಿ ಸ್ಥಳೀಯವಾಗಿ ಯಾವ ಅಧಿಕಾರಿಗಳು ಇರಲ್ಲ ಸಾರ್ವಜನಿಕವಾಗಿ ಮಾಹಿತಿ ಕೊಡ್ಬೇಕಾದ್ರೆ ಸಾರ್ವಜನಿಕರು ಮಾಹಿತಿಗಳನ್ನ ತಿಳಿಸ್ಬೇಕಾದ್ರೆ ಯಾವ ಅಧಿಕಾರಿಗಳು ಇರಲ್ಲ ಸರ್ ಇವ್ರು ಇಲ್ಲೇನೆ 8:30 ರಾತ್ರಿಗೆ ಈ ತರ ನೀರನ್ನ ಬಿಟ್ಟು ಈ ತರ ಸಾರ್ವಜನಿಕರು ಮಾಹಿತಿ ಕೊಡದೆ ಇರೋದು ನಾಳೆ ದಿನ ಏನಾರ ಪ್ರಾಣಾಪಾಯ ಆದ್ರೆ ಯಾರು ಹೊಣೆಗಾರಿಕೆ ಸರ್ ನೀವ್ ಯಾರು ಪ್ರಶ್ನೆ ಮಾಡಲ್ವಾ ಅವ್ರನ್ನ ಸರ್ ನಾವು ರಾತ್ರಿ ಫೋನ್ ಗಳ ಮುಖಾಂತರ ಸಂಪರ್ಕಿಸಿದಾಗ ಎಲ್ಲರೂ ಮೈಸೂರಲ್ಲಿ ಇದೀವಿ ಎಲ್ಲರೂ ಮೈಸೂರಲ್ಲಿ ಮನೆ ಮಾಡ್ಕೊಂಡಿದ್ದಾರೆ ಸರ್ ಇಲ್ಲಿ ಕ್ವಾರ್ಟರ್ಸ್ ಗಳು ಇದೆ ಅವ್ರು ಇರೋದಕ್ಕೆ ಅಂತ ಹೇಳಿ ಸೌಕರ್ಯಗಳಿದೆ ಓಕೆ
ಇದ್ರು ಕೂಡ ಇಲ್ಲಿ ಇರಲ್ಲ ಸರ್ ಐದುವರೆಗೆ ಮೈಸೂರಿಗೆ ಡ್ಯೂಟಿ ಮುಗಿತಿದಂಗೇನೆ ಮೈಸೂರಿಗೆ ಹೊರಟಾಗ್ತಾರೆ ಸರ್ ರಾತ್ರಿ ಒಂದು ವೇಳೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಅದೇ ಅದನ್ನ ಕೇಳಕ್ ಹೋದಾಗ ಅವರಂತಾರ ಎಲ್ಲರೂ ಇಲ್ಲಿ ಇಲ್ಲಿ ಏನಾಗಿದೆ ಅಂದ್ರೆ ಸರ್ ಕಳೆದ ಒಂದು 15 ವರ್ಷದಿಂದನೂ ಅಧಿಕಾರಿಗಳು ಒಂದೊಂದೇ ಜಾಗದಲ್ಲಿ ಠಿಕಾಣಿ ಊಡ್ರದೆ ಈಗ ಈ ಒಂದು ಅನಾವರತಕ್ಕೆ ಕಾರಣ ಸರ್ ಒಂದು 15 ವರ್ಷದಿಂದ ಉಳ್ಕೊಂಡಿದ್ರೆ ಸ್ಥಳೀಯರಿಗೆ ಯಾರಿಗೋ ಒಬ್ರಿಗೆ ಫೋನ್ ಮಾಡ್ತಾರೆ ಅವ್ರು ಯಾರೋ ಕುಡಿದು ಮನಗಿರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ನೀರು ಹೋಯ್ತು ಅನ್ನೋದನ್ನ ಹೇಳಲ್ಲ ನೀರು ಹೋಗಲ್ಲ ಅನ್ನೋದನ್ನ ಹೇಳಲ್ಲ ಇವಾಗ ಸಾರ್ವಜನಿಕರು 100 120 ಹಳ್ಳಿ ಜನಗಳು ಹೋಗ್ಬೇಕಾದ್ರೆ ಅದೊಂದೇ ರಸ್ತೆ ನಮ್ಗಿರೋದು ಇಲ್ಲಿ ಏನಾದ್ರು ಏಕಾಏಕಿ ನೀರು ಬಿಟ್ಟಾಗ ಯಾರು ಗಾಬರಿಗೆ ಮನೆಗೆ ಹೋಗಿ ಸೇರ್ಕೊಳ್ಳೋ ಒಂದು ಆತ್ರದಲ್ಲಿ ಅಲ್ಲಿ 1 ಅಡಿ 2 ಅಡಿ ನೀರನ್ನ ಲೆಕ್ಕಿಸಲ್ಲ ಅವರು ಇದಾಗ ಹೋಗ್ತಾರೆ ಅಲ್ಲಿ ಗಾಡಿಗಳು ಆಫ್ ಆಗಿ ಹೋಗ್ತವೆ ನೀರ್ ನುಗ್ಗಿದಾಗ ಆಫ್ ಆಗಿ ಹೋಗಿದಾಗ ಏನಾದ್ರು ಎಳದು ಏನಾದ್ರು ಪ್ರಾಣ ಹೋಗಿದ್ರೆ ನಿನ್ನೆ ರಾತ್ರಿ ಆ ಬಿದ್ರಾಳಿ ಗ್ರಾಮಸ್ಥರು ಚಪ್ಪಪ್ಪ ಆ ಕಡೆ ಈ ಕಡೆ ನಿಂತ್ಕೊಂಡು ಸಾರ್ವಜನಿಕರು ಮಾಹಿತಿ ಕೊಟ್ಟಿದ್ರಿಂದ ಬಚಾವ್ ಆದ್ರು ಇಲ್ಲಾಂದ್ರೆ ದೊಡ್ಡ ಮಟ್ಟದಲ್ಲೇ ಅನಾಹುತ ನಡಿಬೇಕಾಯ್ತು ಸರ್ ಓಕೆ ಶಿವಲಿಂಗಣ್ಣ ಅವರೇ ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದಕ್ಕೆ ಧನ್ಯವಾದ ಕಬಿನಿ ಡ್ಯಾಮ್ನ ಅಧಿಕಾರಿಗಳು 5:30 ಆಗದನ್ನೇ ಕಾಯ್ತಾ ಇರ್ತಾರಂತೆ ಸಾಮಾನ್ಯವಾಗಿ ಜಲಾಶಯದ ಅಧಿಕಾರಿಗಳಿಗೆ ಕ್ವಾರ್ಟರ್ಸ್ ಕೊಟ್ಟಿರ್ತಾರೆ ಅವರು ಅಲ್ಲೇ ಇರಬೇಕು 24 ಗಂಟೆ ಎಚ್ಚರಿಕೆಯಿಂದ ಇರಬೇಕು ಏನೇ ಹೆಚ್ಚು ಕಮ್ಮಿ ಆದರೂ ಜವಾಬ್ದಾರರಾಗ್ತಾರೆ ಆದರೆ ಈ ಬೀಚ್ನಲ್ಲಿ ಡ್ಯಾಮ್ ಏನಿದೆ ಕಬಿನಿ ಡ್ಯಾಮು ಇಲ್ಲಿ 5:30 ಆಯಿತು ಅಂದರೆ ಎಲ್ಲ ಮೈಸೂರು ಸೇರ್ಕೋತಾರಂತೆ ಹಾಗಾಗಿ ಹೇಳೋರು ಕೇಳೋರು ಯಾರೂ ಇಲ್ಲ ಅದಕ್ಕೋಸ್ಕರನೇ ನಿನ್ನೆ ರಾತ್ರಿ ಗೇಟು ಹಾಕಿಲ್ಲ ಸೈರನ್ನು ಹಾಕಿಲ್ಲ 30,000 ಕ್ಯೂಸೆಕ್ ನೀರನ್ನು ಬಿಟ್ಟುಬಿಟ್ಟಿದ್ದಾರೆ ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಆರೋಪ